ಒಂಥರ ಸ್ಟ್ರೆಸ್ ಫೀಲ್ ಆಗ್ತೀವಲ್ವಾ, ಅವಾಗ ನಮ್ಗೆ ಥಟ್ ಅಂತ ನೆನ್ಪು ಬರೋದೇ ನಮ್ಗೆ ಫಾಮೋಸ್. ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಮನೇಲಿ ಇದ್ದು ಸ್ವಲ್ಪ ಬೋರ್ ಆಗಿಬಿಟ್ಟಿದೆ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀವಿ ಇತ್ತೀಚೆಗೆ. ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂಥೇಳಿ ತೋಟದ ಮನೇಲಿ ಹೋಗಿ ಇವತ್ತು ಒನ್ ನೈಟ್ ಸ್ಟೇ ಮಾಡಿ ಬರೋಣ ಅಂತ. ಸೊ ನಮಗೆ ಯಾವಾಗ ಬೋರ್ ಹೊಡೀತು ಅಥವಾ ಏನಾದರೂ ಬೇಜಾರಾಯಿತು, ಕೆಲಸ ಜಾಸ್ತಿ ಆದಾಗ ಒಂಥರ ಸ್ಟ್ರೆಸ್ ಫೀಲ್ ಆಗ್ತೀವಲ್ವಾ, ಅವಾಗ ನಮ್ಗೆ ಥಟ್ ಅಂತ ನೆನಪು ಬರೋದೇ ನಮ್ಮ ಫಾರ್ಮ್ ಹೌಸ್. ಒಂದು ಒಳ್ಳೆ ಚೆನ್ನಾಗಿ ಸ್ಟೇ ಮಾಡಲಿಕ್ಕೆಲ್ಲ ಅನುಕೂಲವಾಗಿದೆ ಅಲ್ವಾ, ಹೋಗಿ ಬರೋದೇ ಸ್ವಲ್ಪ ರಿಫ್ರೆಶ್ ಆಗುತ್ತೆ ನಮಗೂ. ಇವಳಾಗಲೇ ರೆಡಿ ಆಗಿಬಿಟ್ಟಿದ್ದಾಳೆ, ಅವಳು ಬ್ಯಾಕ್ ಪ್ಯಾಕ್ ಅಂತ ಇದ್ದು ಅವನಿಗೊಂದು ಅವಳಿಗೊಂದು ರೆಡಿ ಮಾಡ್ಕೊಂಡಿದ್ದಾಳೆ. ಹೇಳಿ, ನಾನು ಇಲ್ಲಿ ರಾತ್ರಿಗೆ ಊಟ ಏನು ಬೇಕೋ ಅದನ್ನು ತೊಗೊಂಡು ಹೋಗ್ತಾ ಇದ್ದೀನಿ. ನಾಳೆಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬೇಕಲ್ವಾ, ಅದನ್ನು ಅಲ್ಲೇ ಪ್ರಿಪೇರ್ ಮಾಡೋಣ ಅಂತ. ಲಾಸ್ಟ್ ಟೈಮ್ ಶಾಪಿಂಗ್ ಬೋರ್ಡ್ ಇಟ್ಕೊಂಡಿರಲಿಲ್ಲ, ಈ ಟೈಮ್ ಮಿಸ್ ಮಾಡದೆ ಇಟ್ಕೊಂಡಿದ್ದೀನಿ ಶಾಪಿಂಗ್ ಬೋರ್ಡು. ಮತ್ತು ಅದಕ್ಕೆ ಏನೇನು ಬೇಕು ತಿಂಡಿಗೆ ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡಬೇಕು ಅಲ್ಲಿ, ಪಾತ್ರೆ ಎಲ್ಲ ಜೋಡಿಸ್ಬೇಕಂದ್ರೆ. ಫಸ್ಟು ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ನನಗೆ ಏನೆಲ್ಲ ಐಟಮ್ಸ್ ಬೇಕೋ ಹೊಸ ಮನೇಲಿ ಇಟ್ಕೊಂಡು ಉಳಿದಿರೋದನ್ನು ನಮ್ಮ ತೋಟದ ಮನೇಲಿ ಫಿಕ್ಸಡಾಗಿ ಇಟ್ಬಿಡೋಣ ಅಂತ. ಯಾವಾಗಲಾದರೂ ಹೋದಾಗ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡೋ ಥರ. ಸೊ ಅದು ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಹಾಗಾಗಿ ಅದನ್ನು ಮುಂದೆ ಪ್ಲ್ಯಾನ್ ಮಾಡೋಣ ಅಂತ. ನಾಳೆಗೆ ಬಟ್ಟೆಗಳೆಲ್ಲ ಏನು ಬೇಕು ನನಗೆ, ಧೀರುಗೆ, ರಾಜುಗೆ, ಚಿನ್ನಿಮಾಗೆ, ಅದಷ್ಟು ಇಟ್ಕೊಂಡಿದ್ದೀನಿ. ಇಷ್ಟು ಸಾಕು ಒನ್ ಡೇಗೆ, ಟ್ರಿಪ್ಪಿಗೆ. ಜೊತೆಗೆ ಅವನಿಗೆ ತೊಟ್ಲು, ಹಿಂಗೊಂದು ಬ್ಯಾಗ್ ಇದೆ, ಡೈಪರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ, ಲಂಗ್ಗುಡ್ಸ್ ಎಲ್ಲ, ಕ್ರೀಮು, ಸ್ಕಿನ್ ಕೇರ್ ಪ್ರಾಡಕ್ಟ್ಸು ಅದೆಲ್ಲ ಬೇಕಲ್ಲ. ಇದಿಷ್ಟು ಇಟ್ಕೊಂಡಿದ್ದೀನಿ. ಇನ್ನೇನೀಗ ಹೊರಡ್ತೀವಿ. ಈಗ ಟೈಮ್ ಬಂದು ಒಂದು 5:30 ಆಗಿದೆ, ನಾವಲ್ಲಿಗೆ ಹೋಗೋಷ್ಟೊತ್ತಿಗೆ ಒಂದು ಹಾಫ್ ಆನ್ ಅವರ್ ಬೇಕು. ಸೊ ಏನಿಲ್ಲ, ಜಸ್ಟ್ ನಮಗೆ ಒಂದು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಜಸ್ಟ್ ರಿಲ್ಯಾಕ್ಸ್ ಆಗೋಕ್ಕೆ ಹೋಗ್ತಾ ಇರೋದು ಅಲ್ಲಿಗೆ. ಅದೇನಪ್ಪ, ಅಲ್ಲಿಗೆ ಹೋಗಿ ಬರ್ತೀವಲ್ಲ, ಎಷ್ಟು ಚೇಂಜ್ ಆಗಿಬಿಡ್ತೀವಿ ಗೊತ್ತಾ. ಫುಲ್ ಆ ಜೋಶ್ ನಮಗೆ 15 days ಇರುತ್ತೆ. ನಮ್ಮ ರಾಜುಗಂತೂ ಕೇಳೋದೇ ಬೇಡ, ಆರಾಮ್ಸೆ ಇರ್ತಾರೆ ಅಲ್ಲಿ. ಸೊ ಇನ್ನೇನು ಹೊರಡಬೇಕು. ಧೀರು ಮಲಗಿದ್ದಾನೆ, ಅವನು ಎದ್ದರೆ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡೋಗೋಣ ಅಂದರೆ ಎದ್ದೊಳಕ್ಕೆ ರೆಡಿ ಇಲ್ಲ ಅವನು. ಹಲೋ, ಹಿಂಗೆ ಮಲ್ಗೆ ಇದ್ದಾನೆ ಅವನು ಇವತ್ತು. ಯಾಕೋ ಕೆಲವೊಂದ್ಸಲ ಎಬ್ಸೋದೇ ಎದ್ದುಬಿಡ್ತಾನೆ, ಇವತ್ತು ಇಷ್ಟೊತ್ತಾದರೂ ಎದ್ದಿಲ್ಲ. ಇವಳ ಅಕ್ಕ ಯಾವಾಗ ಹೋಗ್ತೀವಿ ಅವಾಗ ಹೋಗ್ತೀವಿ ಅಂತ. ಚಿನ್ಮ ನೀನು ಇಲ್ಲೇ ಇರೋ, ಆಂಟಿ ಜೊತೆ ಇರೋ, ನಾನು ಡ್ಯಾಡಿ ಮತ್ತು ತಮ್ಮ ಹೋಗ್ಬಿಡ್ತೀವಿ. ನೀನು ಬರ್ತೀಯಾ? ನೀನು ಆಟ ಆಡ್ತಾ ಇರಿ ಇಲ್ಲೇ, ಓಕೆನಾ? ಯಾಕೆ? ನಾನು ಫಾರ್ಮ್ ಹೌಸ್ ಬೇಕು. ಫಾರ್ಮ್ ಹೌಸ್ ಬೇಕಾ? ಫಾರ್ಮ್ ಹೌಸ್ಗೆ ಬಂದು ಏನು ಮಾಡ್ತೀಯಾ? ಅಲ್ಲಿ ಫಿಶಿಂಗ್ ಆಡ್ತೀನಿ. ಫಿಶಿಂಗ್? ಫಿಶ್, ಫಿಶ್. ಅವಳ್ದು ಆಟದ ಐತಲ್ಲ, ಅಲ್ಲಿ ಆಟ ಆಡ್ತಾಳೆ. ಫಿಶ್, ಫಿಶ್, ಫಿಶ್. ಏನ್ ಬಿಸಾಕ್ಬೇಕು? ಯಾಕೆ? ಮತ್ ಬೇಗ ಹೋಗಿ ನನ್ಗೆ ಹೆಲ್ಪ್ ಮಾಡ್ತೀಯಾ? ಅದೆಲ್ಲ ಬ್ಯಾಗ್ ಎಲ್ಲ ಕಾರಲ್ಲಿ ಇಡ್ಬೇಕಲ್ಲ, ಹೆಲ್ಪ್ ಮಾಡ್ತೀಯಾ? ಆ ಬ್ಯಾಗ್ ಇಡ್ಬೇಕು, ಇದು ಬಾಕ್ಸ್ ಇಡ್ಬೇಕು, ಹೆಲ್ಪ್ ಮಾಡ್ತೀಯಾ? ಬಾ ಮತ್ತೆ. ಹಿಂಗಾಗಲ್ಲ. ಯಾಕೆ ಆಗಲ್ಲ? ಅವಳಿಗೆ ಆಗಲ್ಲಂತೆ. ಸಣ್ಣದಿದ್ಯಾ? ಫ್ರೆಂಡ್ಸ್, ಈಗ ಮಳೆ ಬೇರೆ ಬರ್ತಾ ಇದೆಲ್ವಾ, ಇವನ್ನ ಲಂಗ್ಬೋಟ್ಸ್ಗಳಂತೂ ಸರಿಯಾಗಿ ಒಣಗ್ತಾನೆ ಇಲ್ಲ, ಅದಕ್ಕಾಗಿ ಸ್ವಲ್ಪ ಜಾಸ್ತಿ ಡೈಪರ್ಗಳನ್ನು ಇಟ್ಕೊಂಡಿದ್ದೀನಿ.
ಸೊ ತುಂಬ ಜನರು ಕೇಳ್ತಾ ಇದ್ರು ಯಾವ ಡೈಪರ್ ಯೂಸ್ ಮಾಡ್ತೀರಾ ಅಂತ. ನಾನು ಲವ್ ಲ್ಯಾಪ್ ಅವರ ಈ ಸುಪ್ರೀಂ ಪ್ಯಾಂಟ್ಸ್ ಅಂತ ಹೇಳಿ ಸಿಗುತ್ತಲ್ಲ ಅದನ್ನು ಯೂಸ್ ಮಾಡ್ತೀನಿ. ಸ್ವಲ್ಪ ಜಾಸ್ತಿನೇ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಈಗ ನಾನು ತೋಟದಲ್ಲಿ ಹೋಗ್ಬಿಟ್ಟು ಈ ಲಂಗೋಟ್ಸ್ ಒಣಗಿಸ್ಕೊತ ಕೂರಕ್ಕಾಗಲ್ಲ, ಹಗಲೆಲ್ಲ ಹಾಕಬೇಕು ತೆಗಿಬೇಕಾಗತ್ತೆ. ಸೊ ಎಕ್ಸ್ಟ್ರಾ ಇಟ್ಕೊಂಡ್ರೆ ಇನ್ ಕೇಸ್ ಮಳೆ ಬಂದ್ರೂ ಆರಾಮ್ಸೆ ಹಾಕ್ಬೋದು ಅಂತ. ಹಂಗಂತ ಹೇಳಿಬಿಟ್ಟು ನಾನು ಬೆಳಗ್ಗೆಯಿಂದ ರಾತ್ರಿವರೆಗೂ ಹಾಗೆ ಹಾಕಿರೋದಿಲ್ಲ. ಸೊ ಅವನಿಗೆ ನೈಟ್ ಟೈಮ್ ಅಷ್ಟೇ, ಜಾಸ್ತಿ ಹೊತ್ತಂದರೆ ನಿದ್ದೆ ಡಿಸ್ಟರ್ಬ್ ಆಗಬಾರ್ದು, ಅವನಿಗೂ ಡಿಸ್ಟರ್ಬ್ ಆಗಬಾರ್ದು, ನನಗೂ ಡಿಸ್ಟರ್ಬ್ ಆಗಬಾರ್ದು ಅಂಥೇಳಿ ನೈಟ್ ಟೈಮ್ ಅಷ್ಟೇ ಹಾಕ್ತೀನಿ ಅವನಿಗೆ. ಸೊ ಇದು ತುಂಬ ಕಂಫರ್ಟಬಲ್ ಆಗಿದೆ. ಜೊತೆಗೆ ಏನಪ್ಪ ಅಂದರೆ ನಮಗೆ ಸೈಜಸ್ ಕೂಡ ಅವೈಲಬಲ್ ಇದೆ, ಸ್ಮಾಲ್ ಸೈಜು, ಎಲ್, ಡಬಲ್ XL. ಸೊ ಈ ಥರ ಮಗು ಸೈಜ್ ನೋಡಿಬಿಟ್ಟು ತಗೋಬೇಕಾಗತ್ತೆ. ಸೊ ಇನ್ನೊಂದು, ಯಾವ ಕಡೆ ಮುಂದೆ ಬರಬೇಕು, ಯಾವ್ದು ಹಿಂದೆ ಬರಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರ್ತಾರೆ ನೋಡಿ. ಇಲ್ಲಿ ಫ್ರಂಟು ಕಡೆ ಬ್ಯಾಕ್ ಈ ಥರ ಇರುತ್ತೆ. ಇನ್ನೊಂದೇನಪ್ಪ ಅಂದರೆ ನಾವು ಡೈಪರ್ ತೆಗೆದುಬಿಟ್ಟು ಹೀಗೆ ಬಿಸಾಕೋದಲ್ಲ, ಸೊ ಇದನ್ನು ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಒಂದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಸೊ ಇದನ್ನು ಸುತ್ತಬಿಟ್ರೆ ಒಂದು ಈ ಥರ ಉಂಡೆ ಥರ ಆಗಿಬಿಡತ್ತೆ. ಸೊ ಈ ರೀತಿ ಇರೋದ್ರಿಂದ ನಾವೆಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಬಸ್ಸಲ್ಲಿ, ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತೀವಿ, ಅಥವಾ ಈಗ ನೋಡಿ ನಾನು ಫಾರ್ಮ್ ಹೌಸಲ್ಲಿ ಹೋಗಿರ್ತೀನಿ, ಸೊ ಅಷ್ಟೊತ್ತಿಗೆ ಹೋಗಿ ತೊಗೊಂಡು ಹೋಗಿ ಬಿಸಾಕಕ್ಕೆ ಬರೋದಿಲ್ಲ. ಸೊ ಅದೇ ಈ ರೀತಿ ಸುತ್ತಿಡೋದ್ರಿಂದ ಒಂದು ಪ್ಯಾಕೆಟ್ ಥರ ಇರುತ್ತೆ, ಅದನ್ನು ನಾವು ಬೇರೆ ಟೈಮ್ನಲ್ಲಿ ಹೋಗಿ ಬಿಸಾಕ್ಬೋದು. ಲೀಕ್ ಆಗೋದು, ಹೊರಗಡೆ ಬರೋದು, ಸ್ಮೆಲ್ ಬರೋದು ಆ ಥರ ಏನೂ ಆಗೋದಿಲ್ಲ. ಸೊ ಇನ್ನೊಂದೇನು ಗೊತ್ತಾ, ಈ ರೀತಿ ಎಲಾಸ್ಟಿಕ್ ಇರೋದ್ರಿಂದ ಮಗುಗೂ ಕಂಫರ್ಟಬಲ್ ಆಗಿರುತ್ತೆ, ಚುಚ್ಚೋದು ಆ ಥರ ಏನೂ ಆಗೋದಿಲ್ಲ. ಜೊತೆಗೆ ಟೈಟ್ ಕೂಡ ಅನಿಸಲ್ಲ ನೋಡಿ, ಇಷ್ಟೊಂದು ಸ್ಟ್ರೆಚಬಲ್ ಆಗಿರುತ್ತೆ. ಜೊತೆಗೆ ಇಲ್ಲಿ ನೋಡಿ ಸೈಡಲ್ಲಿ ಕೂಡ ಅಷ್ಟೇ ಎರಡು ಲೇಯರ್ ಕೊಟ್ಟಿದ್ದಾರೆ. ಇಲ್ಲಿ ಒಂದಿದೆ, ಇದು ಒಳಗಡೆ ಹೋಗುತ್ತೆ, ಇದು ಹೊರಗಡೆ ಇರುತ್ತೆ. ಹಾಗಾಗಿ ಲೀಕ್ ಆಗೋ ಸಮಸ್ಯೆ ಅಂತೂ ಇರೋದಿಲ್ಲ. ಕೆಲವೊಂದ್ಸಲ ಏನಾಗುತ್ತೆ ಅಂದರೆ ಮಗು ಯಾವ ಸೈಡ್ ಮಾಡುತ್ತೆ ಅದು ಕೂಡ ಡಿಪೆಂಡ್ ಆಗುತ್ತೆ. ಅದು ಬಿಟ್ಟರೆ ಇಲ್ಲಿ ಇದೆಲ್ಲ ಇರೋದ್ರಿಂದ ಮಗುಗೂ ಕಂಫರ್ಟಬಲ್ ಆಗಿರುತ್ತೆ. ನಾರ್ಮಲ್ ನಾವು ಮಗುಗೆ ಒಂದು ಇದು ಹಾಕ್ತೀವಲ್ವ ಲಂಗೋಟು, ಸೊ ಆ ಥರ ಫೀಲೇ ಇರುತ್ತೆ ಮಗುಗೆ. ಇನ್ನೊಂದು, ನೀವೇನಾದರೂ ಈ ಥರ ಡೈಪರ್ಸ್ನ ತೊಗೋಬೇಕು ಅಂದರೆ ಅಲ್ಲಿ ಮಗುಗೆ ಸೈಜಸ್ ಇರುತ್ತೆ, ಮಗು ಎಷ್ಟು ಕೆ ಜಿ ಇದೆಯೋ ಅದನ್ನ ನೋಡಿಬಿಟ್ಟು ನೀವು ಡೈಪರ್ನ ತೊಗೊಳ್ಳೋದಾಯಿತು ಅಂದರೆ ಮಗುಗೂ ಕಂಫರ್ಟಬಲ್ ಆಗಿರುತ್ತೆ. ಆ್ಯಂಡ್ ಹಾಗೆ ನಿಮಗೂ ಕೂಡ ಈ ಲವ್ ಲ್ಯಾಪ್ ಅವರ ಡೈಪರ್ಸ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ನೀವು ಲವ್ ಲ್ಯಾಪ್ ಅವರ ವೆಬ್ಸೈಟ್ನಲ್ಲಿ ಬೇಕಂದರೂ ತೊಗೋಬೋದು, ಹಾಗೆ ಅಮೆಝಾನಲ್ಲಿ ಕೂಡ ಸಿಗುತ್ತೆ ಪ್ರಾಡಕ್ಟ್ಸ್, ಅಮೆಝಾನಲ್ಲಿ ಬೇಕು ಅಂದರೂ ತೊಗೋಬೋದು. ಫ್ರೆಂಡ್ಸ್, ಒಂದು ದಿವಸ ನಾವು ತೋಟದ ಮನೆಯಲ್ಲಿ ಸ್ಟೇ ಮಾಡಬೇಕಂದ್ರೆ ನನ್ನ ಮಕ್ಕಳಿಗೆ ಏನೆಲ್ಲ ಬೇಕು, ನಮಗೇನೆಲ್ಲ ಬೇಕು ಎಲ್ಲದನ್ನ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಇನ್ನು ನಾವು ಹೋಗೋದಕ್ಕಿಂತ ಮುಂಚೆನೆ ರಾಜಣ್ಣ ಕಿಚನ್ ಮತ್ತು ಮೇಲ್ಗಡೆ ರೂಮು ಎಲ್ಲ ಕ್ಲೀನ್ ಮಾಡಿಟ್ಟಿರ್ತಾರೆ. ಸ್ವಲ್ಪ ಡಸ್ಟೆಲ್ಲ ಇರುತ್ತಲ್ವಾ, ತುಂಬ ದಿವಸಗಳಾಗಿರುತ್ತೆ. ಹಾಗಾಗಿ ನಾವೇನಾದರೂ ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವ್ರಿಗೆ ಮುಂಚೆನೆ ನಾನು ಕಾಲ್ ಮಾಡಿ ಹೇಳಿರ್ತೀನಿ ಈ ಥರ ಬರ್ತಾ ಇದ್ದೀವಿ, ನಾವು ಇವತ್ತೇ ಅಲ್ಲೇ ಸ್ಟೇ ಮಾಡ್ತೀವಿ ಅಂತ. ಇನ್ನು ನಾನು ರಾಜು ಹೋಗಿಬಿಟ್ಟು ಬೆಡ್ಶೀಟ್ ಚೇಂಜ್ ಮಾಡ್ಕೋತೀವಿ. ಫ್ರೆಂಡ್ಸ್, ಇನ್ನು ಈಗ ತಾನೇ ಬಂದ್ವಿ, ನಾವು ಬರ್ತಾ ಊಟ ಅಲ್ಲೇ ಪಾರ್ಸಲ್ ಮಾಡ್ಕೊಂಡು ಬಂದ್ವಿ. ಹಾಗಾಗಿ ಈಗ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಸ್ವಲ್ಪ ಊಟ ಬೇಗ ಮಾಡಿಬಿಟ್ರೆ ಸ್ವಲ್ಪ ವಾಕ್ ಮಾಡಿ ಬರೋಷ್ಟೊತ್ತಿಗೆ ಚೆನ್ನಾಗಿರುತ್ತೆ, ನಮಗೂ ಚೆನ್ನಾಗಿ ನಿದ್ದೆ ಬರುತ್ತೆ. ಈಗ ಟೈಮ್ ಬಂದು ಎಷ್ಟು, 8:00 ಆಗಿದೆ. ಸೊ ಒಂದು 10 ಆ ಟೈಮಿಗೆ ಮಲಗ್ಲಿಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಟನ್ ಬಿರಿಯಾನಿ ಇಲ್ಲಿ ಹಳ್ಳಿಯಲ್ಲಿ ಚೆನ್ನಾಗಿರುತ್ತೆ, ಬನ್ನೂರಿಗೆ ಹೋಗಿದ್ವಿ ಮಟನ್ ಬಿರಿಯಾನಿ ತೊಗೊಂಡು ಬರೀ ಅಂತ. ಸೊ ಚೆನ್ನಾಗಿ ಊಟ ಮಾಡ್ತೀವಿ ಇವಾಗ. ಸಿನಿಮಾಗೆ ಸಪ್ರೇಟ್ ಸ್ವಲ್ಪ ಕರ್ಡು ಮತ್ತು ರೈಸು ಅದೆಲ್ಲ ಸಪ್ರೇಟ್ ಹಾಕಿಸ್ಕೊಂಬಂದಿದ್ದೀವಿ. ಚಿನ್ನ ಏನೇನು ಇದೆ ತಿಂತೀಯಾ? ಚೆನ್ನಾಗಿದೆ. ಮತ್ತೆ ಅದು ಇದು ಬೇಕಾ? ಮೊಸರನ್ನ ತಿಂತೀಯಾ ನೀನು? ಇಲ್ಲಿ ಇನ್ನೊಂದು ಪ್ಲೇಟ್ ಐತೆ ತಗೋ. ಇನ್ನು ಎಲ್ಲರೂ ಊಟ ಮಾಡಿದ್ವಿ, ಹೊರಗಡೆ ಸ್ವಲ್ಪ ವಾಕ್ ಮಾಡೋಣ ಅಂಥೇಳಿ ಬಂದಿದ್ದೀವಿ. ಧೀರು ಕೂಡ ಎದ್ದಿದ್ದ, ಅವನನ್ನು ಕೂಡ ಎತ್ಕೊಂಡು ಬಂದಿದ್ದೀನಿ. ನೀವು ಒಂದು ಕಡೆಯಿಂದ ನೋಡ್ಕೊಂಡು ಬರ್ತಾ ಇದ್ರೆ ಏನೋ ಕಾಡಲ್ಲಿದ್ದೀವಿ ಅಂತ ಅನ್ನಿಸ್ತಾ ಇಲ್ವಾ? ನಮಗೂ ಆ ಥರ ಫೀಲ್ ಆಗುತ್ತೆ, ಕಾಡಲ್ಲಿದ್ದೀವಿ, ಒಂದೇ ಮನೆ ಇದೆ ಇಲ್ಲಿ ಅಂತ. ಸಿಟಿಯಲ್ಲಿ ಗಾಳಿ ಅಷ್ಟಾಗಿ ಇರೋದಿಲ್ಲ, ಅಷ್ಟು ಎಷ್ಟು ಬೆಚ್ಚಗಿರುತ್ತೆ, ಬಟ್ ಇಲ್ಲಿ ಬಂದರೆ ಫುಲ್ ಚಳಿನೇ ಚಳಿ. ಅದಕ್ಕೆ ಅವನಿಗೆ ಕಾಪ್ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಒಂದೇನಪ್ಪ ಅಂದ್ರೆ ಹುಳಗಳು ಜಾಸ್ತಿ ಇರತ್ತೆ, ಅದೇ ಅಲ್ಲ ಮಳೆ ಬಂತಲ್ವಾ ಅದಕ್ಕೆ, ಇಲ್ಲಾಂದ್ರೆ ಹುಳನೂ ಜಾಸ್ತಿ ಇರಲ್ಲ. ನೋಡಲ್ಲಿ ಲೈಟ್ ಹತ್ರ ಮಳೆ ಬಂದ್ರೆ ಸಾಕು ಇಷ್ಟೊಂದು ಹುಳಗಳು ಬಂದ್ಬಿಡತ್ತೆ. ಮಾತ್ರ ಲೈಟ್ ಆಫ್ ಮಾಡಿದ್ರೆ ಒಂದು ಹುಳ ಇರಲ್ಲ. ಅದಕ್ಕೆ ಸ್ವಲ್ಪ ಊಟ ಮಾಡಿದ್ವಲ್ವಾ, ಸ್ವಲ್ಪ ವಾಕ್ ಮಾಡೋಣ ಅಂತ ಬಂದ್ವಿ. ಧೀರು ಏನು ಇವತ್ತು ಚೆನ್ನಾಗಿ ನಿದ್ದೆ ಮಾಡಿದಾನೆ, ರಾತ್ರಿ ಏನು ನಿದ್ದೆ ಮಾಡ್ತಾನೆ ಇಲ್ಲ ಗೊತ್ತಿಲ್ಲ. ಮಾಡ್ತಾನೆ, ಚಳಿ ಇದೆಲ್ಲ. ಚೆನ್ನಾಗಿದೆ.
ಇನ್ನು ಅವಳಿಗಂತೂ ಇಲ್ಲಿ ಬಂದರೆ ಫುಲ್ ಫ್ರೀಡಮ್, ಚೆನ್ನಾಗಿ ಆಟಾಡಿದ್ದೆ ಆಟಾಡಿದ್ದು ತುಂಬ ಖುಷಿ ಖುಷಿಯಾಗಿ ಆಟಾಡ್ತಿರ್ತಾಳೆ. ಅವಳೇ ಕೇಳ್ತಾಳೆ ಕೆಲವೊಂದ್ಸಲ ಬೋರದಾಗ ತೋಟಕ್ಕೆ ಹೋಗೋಣ ಅಂತ. ಸರಿ, ನಾವಿನ್ನ ಹೋಗಿ ಮಲಗ್ತೀವಿ, ಬೆಳಗ್ಗೆ ಈ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನೋ ಬೆಳಗ್ಗೆ ಇಬ್ಬನಿ ಎಲ್ಲ ಬಿದ್ದಿರತ್ತಲ್ವಾ, ಅದೆಲ್ಲ ಚೆನ್ನಾಗಿ ತಂಪು ಅನಿಸತ್ತೆ. ಸೊ ಇನ್ನು ನಿಮಗೆ ಒಂದು ಒಳ್ಳೆ ವ್ಯೂ ತೋರಿಸ್ತೀನಿ ನೋಡಿ. ತುಂಬ ದಿಸ್ಗಳಾಗಿತ್ತು ನಾವು ಮಿಸ್ ಮಾಡ್ಕೊಂಡೋದನ್ನು. ಏನಪ್ಪ ಅಂದರೆ ಇಲ್ಲಿ ಎಷ್ಟೊಂದು ಕಾಗೆಗಳು ಬಂದಿದೆ ನೋಡಿ, ಕಾಗೆಗಳಂತೆ ಗುಬ್ಬಿಗಳು, ಕೊಕ್ಕರೆಗಳಂತೂ ಲೆಕ್ಕನೇ ಇಲ್ಲ, ಅಷ್ಟೊಂದಿದೆ. ರಾತ್ರಿ ಎಲ್ಲ ಹುಳಗಳಿತ್ತಲ್ವ, ಅವೆಲ್ಲ ಕೆಲವೊಂದು ಸತ್ತು ಕೆಳಗಡೆ ಬಿದ್ದಿರುತ್ತೆ ನೋಡಿ, ಅದನ್ನ ಆರಿಸ್ಕೊಂಡು ತಿನ್ನಲಿಕ್ಕೆ ಅಂತ ಬರುತ್ತೆ. ಕೆಲವೊಂದು ಅಲ್ಲಿ ಕಾಳುಗಳೆಲ್ಲ ಹಾಕಿದ್ದೀವಿ, ಮತ್ತು ಸ್ವಲ್ಪ ನಾಯಿಗೆ ಅನ್ನ ಹಾಕಿರ್ತೀವಿ ನೈಟ್, ಅದು ಸ್ವಲ್ಪ ತಿಂದಿರೋದಿಲ್ಲ, ಕೆಲವೊಂದ್ಸಲ ಮಿಕ್ಕಿರುತ್ತಲ್ವ, ಅದನ್ನೆಲ್ಲ ತಿನ್ನಲಿಕ್ಕೆ ಅಂಥೇಳಿ ಕಾಗೆಗಳು ಬರುತ್ತಂತೆ ನೋಡಿ. ಎಷ್ಟೊಂದಿದೆ ಪಕ್ಷಿಗಳಲ್ಲಿ. ನಮ್ಮದು ಆ ಕಡೆ ಹಂಚಿನ ಮನೆ ಇದೆ ಅಲ್ವಾ, ಅಲ್ಲಿ ನೋಡಿ ಎಷ್ಟೊಂದು ಕೊಕ್ಕರೆಗಳಿದೆ ಅಂತ ಹೇಳಿಬಿಟ್ಟು. ಈ ಕ್ಲಿಪ್ ನೋಡಿಬಿಟ್ಟು ನಿಮಗೂ ತುಂಬ ಖುಷಿಯಾಗಿರುತ್ತೆ ಅಲ್ವಾ. ಇದೆಲ್ಲ ನಾವು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೋ ನೋಡ್ತಾ ಇದ್ವಿ ಪಕ್ಷಿಗಳೆಲ್ಲ, ಕಾಗೆಗಳಂತೆ ಗುಬ್ಬಿಗಳಂತೆ. ಇವಾಗ ಗುಬ್ಬಿ ಅಂತೂ ಎಲ್ಲೂ ನೋಡೋಕ್ಕೆ ಸಿಗೋದಿಲ್ಲ. ಏನೋ ರಾಜಣ ಇದ್ದು ಕಾಳುಗಳು ಮತ್ತು ಸ್ವಲ್ಪ ನೀರು ಅದೆಲ್ಲ ಇಟ್ಟಿರ್ತಾರಂತೆ, ಅದನ್ನು ತಿನ್ನಲಿಕ್ಕೆ ಅಂಥೇಳಿ ಬರ್ತಿರ್ತಾವಂತೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹಬ್ಬ ನೈಟ್ ಚೆನ್ನಾಗಿ ನಿದ್ದೆ ಮಾಡಿದೀವೋ ಇಲ್ಲ ನಮಗೆ ಗೊತ್ತಿಲ್ಲ, ಯಾಕೆಂದರೆ ಇಲ್ಲಿ ಹುಳಗಳೆಲ್ಲ ಇದೆ ಜಾಸ್ತಿ, ಇಷ್ಟೊಂದು ಇರುತ್ತೆ ಅಂದ್ಕೊಂಡಿರಲಿಲ್ಲ. ಮಳೆ ಎಲ್ಲ ಸಿಕ್ಕಾಪಟ್ಟೆ ಬಂದಿದೆ ಅಲ್ಲಮ್ಮ, ಥರ ಥರದ ಹುಳಗಳು, ಅದು ಎಲ್ಲಿ ಕಿವಿಯಲ್ಲಿ ಹೋಗ್ಬಿಡುತ್ತೆ ಅಂತ ಭಯ. ಇನ್ನೊಂದು ಮಕ್ಕಳಿಗೆಲ್ಲರಿಗೂ ಕ್ಯಾಪ್ ತೊಗೊಂಡು ಬಂದಿದ್ದೆ, ಹಾಗಾಗಿ ಹಾಕಿಬಿಟ್ಟೆ ಅವರಿಗೆ. ಬಟ್ ನಾವು ನಮ್ಗೆ ಇಟ್ಕೊಂಡು ಬರೋದೇ ಮರ್ತು ಬಂದುಬಿಟ್ಟಿದ್ದೀವಿ. ಮಕ್ಕಳು ಆದಮೇಲೆ ಅವ್ರ ಬಗ್ಗೆ ಯೋಚನೆ ಜಾಸ್ತಿ ಇರುತ್ತೆ, ನಮ್ಮ ಬಗ್ಗೆ ನಾವು ಅಷ್ಟಾಗಿ ತಲೆನೇ ಕೆಡಿಸ್ಕೊಳಲ್ಲ. ಇಲ್ಲಿ ಬಂದಮೇಲೆ ನನಗೆ ಏನಾದರೂ ಆ ಥರ ಹುಳ ಹೋಯ್ತಂದ್ರೆ ತುಂಬಾ ಭಯ ಆಗುತ್ತೆ. ಚಿಕ್ಕ ವಯಸ್ಸಿನಲ್ಲಿ ಆ ಥರ ಒಂದು ಹುಳ ಹೋಗಿ ಒಂದು 3-4 days ಸಫರ್ ಆಗಿದ್ದೆ ನಾನು. ಹಾಗಾಗಿ ಟಿಶ್ಯೂ ಇತ್ತು ಇಲ್ಲಿ, ಟಿಶ್ಯೂನೇ ಹಿಂಗೆ ಸುತ್ತಬಿಟ್ಟು ಇಟ್ಕೊಂಡಿದ್ದೀನಿ ಭಯಕ್ಕೆ. ನಾವು ಎಲ್ಲ ವಿಂಡೋಗಳಿಗೆ ಮಸ್ಕಿಟೋ ಮೆಶ್ ಹಾಕ್ಸಿದ್ದೀವಿ, ಆದ್ರೂ ಎಲ್ಲಿಂದ ಬರ್ತಾ ಇದೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಹುಳಗಳು ಬರ್ತಾ ಇತ್ತು, ದೊಡ್ಡ ದೊಡ್ಡದೆಲ್ಲ ಹೊರಗಡೆ ಬರೋಕ್ಕಾಗ್ತಿರ್ಲಿಲ್ಲ. ಚಿಕ್ಕ ಚಿಕ್ಕದು ಇಲ್ಲಿ ಎಲ್ಲೂ ಓಪನೇ ಇಲ್ಲ, ಬಟ್ ಎಲ್ಲಿಂದ ಬಂತೋ ಗೊತ್ತಿಲ್ಲ. ನಾವೇನು ಮಾಡಿದ್ವಿ, ಲೈಟ್ ಆಫ್ ಮಾಡಿಬಿಟ್ಟು ಹೊರಗಡೆ ಲೈಟ್ ಹಾಕಿದ್ವಿ, ಆದಷ್ಟು ಹೋಗಿದ್ವು. ಕೆಲವೊಂದು ಇಲ್ಲೇ ಓಡಾಡ್ತಾ ಇತ್ತು, ಬಂದಂಗೆಲ್ಲ ಹಿಂಗೆ ತಗ್ಗು ಬಿಸಾಕೋದು ಮಲ್ಗೋದು ಹಂಗಾಗ್ಬಿಟ್ಟಿತ್ತು. ಬೆಳಗ್ಗೆ ಸ್ವಲ್ಪ ಬೆಳಕು ಬರೋದೇ ಚೆನ್ನಾಗಿ ನಿದ್ದೆ ಬಂತು, ಹಾಗಾಗಿ ಸ್ವಲ್ಪ ನಿದ್ದೆ ಡಿಸ್ಟರ್ಬ್ ಆಯಿತು ಅನ್ನಿಸ್ತಾ ಇದೆ. ಒಂದು 7 hours ಆದರೂ ಮಲಗಿದ್ರೆ ಚೆನ್ನಾಗಿರೋದು. ಮಕ್ಕಳೇನು ಚೆನ್ನಾಗಿ ಮಲಗಿದ್ರು ಸಾಕು, ಇನ್ನು ಮನೆಗೆ ಹೋಗಿ ಮಧ್ಯಾಹ್ನ ಸ್ವಲ್ಪ ರಿಲ್ಯಾಕ್ಸ್ ಆದರೆ ಆಗುತ್ತೆ. ಸೊ ಇನ್ನು ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟ್ ನಾನು ಇಲ್ಲೇ ಮಾಡೋಣ ಅಂದ್ಕೊಂಡಿದ್ದೀನಿ. ಕೆಳಗಡೆ ಹೋಗಿ ಎಲ್ಲ ಮನೆಯಿಂದ ತೊಗೊಂಬಂದ್ವಲ್ಲ ನಿನ್ನೆ, ಸೊ ನೂಡಲ್ಸ್ ಮಾಡಿಬಿಡ್ತೀನಿ ಹೋಗಿ. ಜೊತೆಗೆ ಒಂದು ಪಪ್ಪಾಯ ಫುಲ್ ಹಣ್ಣಾಗಿದೆ, ರಾಜಣ್ಣ ತೆಗೆದಿಟ್ಟಿದ್ದಾರೆ, ಅದನ್ನು ಕೂಡ ರೆಡಿ ಮಾಡ್ಕೋತೀನಿ ಹೋಗಿ. ನೋಡಿ, ನಾನು ಬರ್ತಾ ಅಂದ್ಕೊಂಡೆ ಏನಾದರೂ ಫ್ರೂಟ್ಸ್ ತೊಗೊಂಡು ಬರೋಣ ಅಂದರೆ, ನನಗೆ ಬೆಳಗ್ಗೆ ತಿಂಡಿ ಜೊತೆ ಯಾವುದಾದ್ರೂ ಹಣ್ಣು ಇರಬೇಕಂತ ಹೇಳಿದ್ನಲ್ವಾ, ಏನೂ ತೊಗೊಂಡೇ ಬಂದಿಲ್ಲ. ಸೊ ಇಲ್ಲಿ ಕರೆಕ್ಟ್ ಟೈಮ್ಗೆ ಹಣ್ಣಾಗಿತ್ತು, ಚೆನ್ನಾಗಿರುತ್ತೆ ಕಾಂಬಿನೇಷನ್ ನೂಡಲ್ಸ್ ಜೊತೆಗೆ ಪಪ್ಪಾಯ. ಅದನ್ನ ಹೋಗಿ ರೆಡಿ ಮಾಡ್ತೀನಿ, ಇವನಿಗೆ ಇಲ್ಲಿ ರಾಜು ಕೈಲಿ ಕೊಟ್ಟೋಗ್ತಾ ಇದ್ದೀನಿ. ಸಿನಿಮಾಗೆ ಬರ್ತಾನೆ, ನಾವು ಇದು ಫಿಶಿಂಗ್ ತೊಗೊಂಬಂದಿದ್ವಿ, ಇವಳಿಗೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಇದು ಹೆಂಗೆ ಗಂಟಾಕಿದೆಯಲ್ಲ ಸಿನಿಮಾ, ಹೆಂಗೆ ತೆಗಿಬೇಕಿದು? ರೈನ್ ಮಾಡ್ದ ಕಟ್ ಆಗ್ಬಿಡತ್ತಿದು, ಆಟಾಡಕ್ ಬರಲ್ಲ, ತೆಗಿ ಬಿಚ್ಚಬೇಕು, ಅಪ್ಪ ಕೇಳಿ ಬಿಚ್ಚಿಕೊಡ್ತಾರೆ. ನೀನು ಇದು ಆಟಾಡ್ತಾ ಇರು, ನಾನು ಹೋಗಿ ತಿಂಡಿ ರೆಡಿ ಮಾಡ್ತೀನಿ ಆಯ್ತಾ? ಸರಿ ಫ್ರೆಂಡ್ಸ್, ಹೋಗಿ ನಾನು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲೇ ತಗೊಂಡು ಬರ್ತೀನಿ. ರಜು ನೀನು ಇಲ್ಲೇ ನೋಡ್ಕೋತಾ ಇರೋದನ್ನ. ಏನೋ ಡೈರೆಕ್ಟಾಗಿ ಹೋಗ್ಬಿಟ್ಟು ನಾನು ತಿಂಡಿ ರೆಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಯಾಕೆಂದರೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ ಆಲ್ರೆಡಿ. ಇನ್ನು ಧೀರು ಅಂತೂ ಅವನ ಪಾಡಿಗೆ ಅವನು ಆಟಾಡ್ತಿರ್ತಾನೆ, ಯಾರಿಗೂ ತೊಂದರೆ ಮಾಡೋದಿಲ್ಲ ಅವನು. ಇನ್ನು ಸಿನಿಮಾ ಪಾಡಿಗೆ ಸಿನಿಮಾ ಆಟಾಡ್ತಾ ಇರ್ತಾಳೆ. ಸೊ ನಮಗೂ ಅಲ್ಲಿ ಮನೇಲಿರ್ತೀವಲ್ವ, ಕೆಲವೊಂದ್ಸಲ ಅನಿಸ್ತಾ ಇರುತ್ತೆ ಏನಪ್ಪ ಇದು ರೊಟೀನ್ ಜೀವನ, ಮಕ್ಕಳನ್ನ ನೋಡ್ಕೊಳ್ಳೋದು, ಅಡುಗೆ ಮಾಡೋದು, ಕೆಲಸ ಮಾಡೋದು, ಇದೇ ಆಯ್ತಲ್ಲ ಅಂತ. ಸೊ ಆವಾಗವಾಗ ಈ ಥರ ಹೊರಗಡೆ ಬಂದಾಗ ನಾವೆಲ್ಲೋ ಬೇರೆ ಕಡೆ ವೆಕೇಷನಿಗೆ ಬಂದಿದ್ದೀವಿ ಅಂತ ಫೀಲ್ ಆಗ್ತಾ ಇರುತ್ತೆ. ಫ್ರೆಂಡ್ಸ್, ಪಪ್ಪಾಯ ಹಣ್ಣಾಗಿದೆ ಅಂತ ಹೇಳಿದ್ನಲ್ವಾ ನೋಡಿ. ಸೊ ಸಿನಿಮಾಗೆ ಹಾಲು ಬೇಕಂತೆ, ಹಾಲು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇನ್ನು ನಮಗೆ ರಾಜಣ್ಣಗೆ ಅಂತ ಹೇಳಿಬಿಟ್ಟು ಟೀ ಮಾಡಿದ್ದೀನಿ. ಸೊ ನಾವು ಬೆಳಗ್ಗೆ ಟೈಮ್ನಲ್ಲಿ ಟೀ ಕಾಫಿ ಎಲ್ಲ ಕುಡಿಯೋದಿಲ್ಲ, ಬಟ್ ಯಾಕೋ ಇವತ್ತು ಕುಡಿಬೇಕನ್ನಿಸ್ತು, ಅದಕ್ಕಾಗಿ ಟೀ ಮಾಡ್ಕೊಂಡಿದ್ದೀನಿ. ಸಿನಿಮಾಗೆ ಹಾಲು ಬಿಸಿ ಮಾಡಿ ಕೊಟ್ಟಿದ್ದೀನಿ. ತೋಟದಲ್ಲಿ ಸಿಕ್ಕಾಪಟ್ಟೆ ಹರ್ಬ್ಸ್ ಇದೆ, ಮಾಡೋಕ್ಕಂತೂ ಟೈಮ್ ಇಲ್ಲ.
ಅದನ್ನೆಲ್ಲ ಕಿತ್ಕೊಂಡು ಬಂದು ಫ್ರೆಶ್ ಆಗಿ ಮಾಡ್ಕೊಂಡ್ರೇ ಚೆನ್ನಾಗಿರುತ್ತೆ. ಅದನ್ನು ಹಾಗೆ ಕಿತ್ತಿಟ್ಬಿಟ್ಟು ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗೋದಿಲ್ಲ. ಹಾಗಾಗಿ ಟೀನೇ ಮಾಡಿದ್ದೆ. ಇನ್ನು ಟೀ ಕುಡ್ಕೊಂಡ್ಬಿಟ್ಟು ನೂಡಲ್ಸ್ಗೆ ಒಗ್ಗರಣೆ ಎಲ್ಲ ರೆಡಿ ಮಾಡಲಿಕ್ಕೆ ತರಕಾರಿ ಎಲ್ಲ ಹೆಜ್ಜೆ ಇಟ್ಕೊಂಡಿದ್ದೀನಿ. ನಾವಂತೂ ಆ ಕೂರ್ಲಿಕ್ಕೆ ಬೆಂಚ್ ಹಾಕಿಸಿ ಒಳ್ಳೆ ಕೆಲಸ ಮಾಡಿದ್ವಿ ಅನ್ನಿಸ್ತಾ ಇದೆ. ಸ್ವಲ್ಪ ನೆರಳಿಗೆ ಕುತ್ಕೊಳಕ್ಕೆ ಚೆನ್ನಾಗಿರುತ್ತೆ. ಇನ್ನು ಚಿನಿಮಾ ಅಂತೂ ನನಗೆ ಕಂಪ್ನಿ ಕೊಡ್ತಾ ಇದ್ದಾಳೆ. ತರಕಾರಿ ತೊಳ್ಕೊಂಡು ಬರೋದು, ಅದು ತಂದುಕೊಡೋದು, ಇದು ತಂದುಕೊಡೋದು ಎಲ್ಲ ಮಾಡ್ತಾ ಇದ್ದಾಳೆ. ಅವಳಿಗೆ ಹೊಟ್ಟೆ ಬೇರೆ ಹಸಿವಾಗಿದೆ ಅಂತೆ. ಏನು ಬೇಕು ನಿಮಗೆ? ಏನು ಬೇಕು? ಪಪ್ಪಾಯ ಬೇಕಾ? ಹಾಲು ಕುಡ್ದಿದ್ದಾಳೆ, ಪಪ್ಪಾಯ ಬೇಕಂತೆ. ಅದಾದ್ಮೇಲೆ ನೂಡಲ್ಸ್ ಬೇಕಾ? ಫ್ರೆಂಡ್ಸ್, ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ದೀನಿ. ಮತ್ತು ಇದು ಮೈದಾ ನೂಡಲ್ಸ್ ಅಲ್ಲ, ಇದು ಬಂದುಬಿಟ್ಟು ಗೋಧಿ, ಗೋಧಿಯಿಂದ ಮಾಡಿರೋಂಥದ್ದು. ಏನ್ಸಿದೆ? ಅವಳಿಗೆ ಖಾರ ಬೇಡ ಅಂತೆ. ಒಂದು ಸಾಸ್ ತಂದಿದ್ದೆ, ಸೊ ಅದು ಬೇಡ ಅಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಪೆಪ್ಪರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ ಅಷ್ಟೇ. ಅವಳು ಹಿಂಗೆ ರೋಲಿಂಗ್ 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 ಹಿಂಗೆ ಮಾಡಿ ತಿನ್ಬೇಕು. ಓಕೆನಾ? ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿದೆ. ಇಲ್ಲ, ಹಾಲು ಕುಡಿದ್ಲು, ಅಲ್ಲಿ ಪಪ್ಪಾಯ ತಿಂದ್ಲು. ತಿನ್ಬೇಕು. ಪಪ್ಪಾಯ ಟೈಮ್ ಚೆನ್ನಾಗಿ ಸಿಕ್ತು, ಚೆನ್ನಾಗಿತ್ತು. ಅದು ಮ್ಯಾಂಗೋನೋ ಪಪ್ಪಾಯನೋ ಹೇಳಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ಸ್ವೀಟ್ ಇದೆ ರಜು. ಇದು ಈ ತರ ಪಪ್ಪಾಯ ತುಂಬಾ ರೇರ್, ನಮ್ಗೆ ಹೊರಗಡೆ ಸಿಗದೆ. ಅದು ಯಾವುದೇ ಪಪ್ಪಾಯ ತಗೋ, ಸ್ವಲ್ಪ ಆದ್ರೆ ಕೆಟ್ಟೋಗಿರುತ್ತೆ ಅವ್ರಿಗೆ. ಅದಕ್ಕೆ ಔಷಧಿ ಎಲ್ಲ ಹಾಕ್ತಾರಲ್ಲ, ಇಲ್ಲಿ ನಾವು ಏನೋ ಔಷಧಿ ಹಾಕಲ್ಲ. ಅದು ಹಣ್ಣಾಗಬೇಕು ಅಂತ, ಹಣ್ಣಾಗ್ಬಿಟ್ಟಿದೆ, ಹಣ್ಣಾಗಬೇಕು ಅಂತ ಹೇಳಿ ಅದು ಇದು ಹಾಕಿರ್ತಾರೆ. ಹಂಗಾಗಿ ಹಾಳಾಗುತ್ತೆ. ನಾನು ಹಣ್ಣಿದೆ ಅಂತ ಗೊತ್ತಿಲ್ಲ. ಸರಿ, ಈಗ ನಾವು ಬ್ರೇಕ್ಫಾಸ್ಟ್ ತಿಂತಿದ್ದೀವಿ. ಇಲ್ಲಿ ಬಂದರೆ ನನಗೆ ಇದೆಲ್ಲ ನೋಡಿ, ಇಬ್ಬರು ಮಕ್ಕಳನ್ನ ಇಟ್ಕೊಂಡು ಮಾಡೋದಂತೂ ಎಷ್ಟು ಈಸಿ ಕೆಲಸ ಅಲ್ಲ. ಬಟ್ ನಮ್ಗೆ ಇಷ್ಟ ಇತ್ತು ಅಂದರೆ ಅದು ಕಷ್ಟನೇ ಅನ್ಸೋದಿಲ್ಲ. ಇದು ನನ್ನ ಲೈಫಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ನಾನಾಗಿರ್ಬೋದು, ರಾಜು ಆಗಿರ್ಬೋದು, ನಮಗೆ ಎಷ್ಟೇ ಕಷ್ಟ ಇದ್ರೂ ಅದು ಇಷ್ಟಪಟ್ಟು ಮಾಡ್ತೀವಲ್ಲ, ಏನೂ ಅನ್ಸೋದಿಲ್ಲ. ನಾನಂತೂ ಅಲ್ಲಿ ಕಿಚನಲ್ಲಿ ಹಿಂಗೆ ನೀರು ಇಳಿತಾ ಇದೆ ನನಗೆ, ಆದ್ರೂ ಒಂಥರ ಮಜಾ ಇದೆ, ಚೆನ್ನಾಗಿ. ಇನ್ನು ಚಿನ್ನಿಮಾನಂತೂ ನಾವು ಮನೆ ಹತ್ರ ಮಣ್ಣಲ್ಲೆಲ್ಲ ಆಟಾಡೋಕ್ಕೆ ಬಿಡೋದಿಲ್ಲ, ಯಾಕೆಂದರೆ ತುಂಬ ಗಲೀಜೆಲ್ಲ ಇರುತ್ತೆ ಅಲ್ಲಿ. ಸೊ ನೋಡಿ ನೋಡಿ ಅಲ್ಲಿ ಕಳ್ಸೋಕ್ಕೂ ನನಗೂ ಇಷ್ಟ ಆಗಲ್ಲ. ಹಾಗಾಗಿ ಇಲ್ಲಿ ತೋಟದಲ್ಲಿ ಬಂದಾಗ ಅವಳನ್ನ ಫ್ರೀಯಾಗಿ ಬಿಟ್ಬಿಡ್ತೀವಿ ಮಣ್ಣಲ್ಲಿ ಆಟಾಡಲಿಕ್ಕೆ. ಈ ಥರ ನೋಡಿ, ಅದು ಮುಟ್ಟಿದ್ರೆ ಮುನಿಯ ಇರುತ್ತಲ್ವ, ಅದು ತುಂಬ ಇಷ್ಟ ಆಗಿಬಿಟ್ಟಿದೆ ಅವಳಿಗೆ. ಅದೇನೋ ಮ್ಯಾಜಿಕ್ ಅಂತೆ, ಅವಳು ಮ್ಯಾಜಿಕ್ ಮಾಡ್ತಾ ಇದ್ದಾಳಂತೆ. ಸೊ ಈ ಥರದ್ದೆಲ್ಲ ತೋಟಕ್ಕೆ ಬಂದಮೇಲೇ ಅವಳು ಚೆನ್ನಾಗಿ ಆಟಾಡೋದು, ಮುಟ್ಟೋದು ಎಲ್ಲ ಮಾಡ್ತಿರ್ತಾಳೆ. ಸೊ ಅವಳಿಗೂ ಚೆನ್ನಾಗಿ ಟೈಮ್ ಪಾಸ್ ಆಗುತ್ತೆ, ಜೊತೆಗೆ ಮಕ್ಕಳಿಗೆ ಈ ಥರ ಹೊರಗಡೆ ಆಡೋಕ್ಕೆ ಬಿಡಬೇಕು. ಇಲ್ಲಂತೂ ಆ ಥರ ಏನು ಗಲೀಜು ಆ ಥರ ಏನೂ ಇರೋದಿಲ್ಲ. ಹಾಗಾಗಿ ಚೆನ್ನಾಗಿ ಫ್ರೀಯಾಗಿ ಆಟಾಡ್ಕೊಂಬ ಅಂತ ಹೇಳಿಬಿಟ್ಬಿಡ್ತೀವಿ. ಇನ್ನು ನಮ್ಮ ತೋಟನ ಕೆಲವೊಬ್ಬರು ವೀವರ್ಸ್ ಬಂದು ನೋಡ್ಕೊಂಡು ಹೋಗ್ತಿರ್ತಾರೆ, ಮತ್ತು ಕೆಲವೊಬ್ಬರು ತೋಟ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರತ್ತೆ ಅಲ್ವಾ. ಸೊ ಅಂಥವರೆಲ್ಲರೂ ಬಂದು ಒಂದ್ಸಲ ನಮ್ಮ ತೋಟನ ನೋಡಿಕೊಂಡು ಹೇಗೆ ಮಾಡಿದ್ದಾರೆ ಅದೆಲ್ಲ ನೋಡ್ಕೊಂಡು ಹೋಗ್ತಿರ್ತಾರಂತೆ, ಹೇಳ್ತಿರ್ತಾರೆ ರಾಜಣ್ಣ. ಹಾಗೆ ಕೆಲವೊಬ್ಬರು ನನಗೇ ಮೆಸೇಜ್ ಮಾಡ್ತಾರೆ ವೀವರ್ಸು, ಹೋಗಿ ಬರ್ಬೋದಾ ಅಂತ ಹೇಳ್ಬಿಟ್ಟು. ಕೋಳಿಗಳಿಗೆ ಗೂಡ್ ರೆಡಿಯಾಗಿದೆ, ಚೆನ್ನಾಗಿದೆ. ಸೊ ಈಗ ಒಟ್ಟಾಗಿ 10 ಕೋಳಿ ತರಿಸಿದ್ದೀವಿ, 2 ಹುಂಜ ತರಿಸಿದ್ದೀವಿ, ಇನ್ನು 8 ಇದು ತರಿಸಿದ್ದೀವಿ. ಯಾಕೆ ಇದೊಂದು ಕಾವಿಗೆ ಬಂದಿದೆ, ಮೊಟ್ಟೆ ಇಟ್ಟಿದೆ, ಕಾವಿಗೆ ಬಂದಿದೆ. ಸೊ ಇನ್ನೇನು ನಾಳೆ ನಾಡಿದ್ರಲ್ಲಿ ಕೂರಿಸ್ತಾರಂತೆ. ಸೊ ಆಲ್ರೆಡಿ ಮೊಟ್ಟೆ ಸ್ಟಾರ್ಟ್ ಆಗಿದೆ ನೋಡಿ, ಎಲ್ಲ ಅಲ್ಲಿ ಗಿಡಗಳ ಕೆಳಗಡೆ ಕುತ್ಕೊಂಡಿರ್ತವೆ. ಚೆನ್ನಾಗಿದೆ ಕೋಳಿ, ಎಷ್ಟು ದಿವಸದಿಂದ ಅನ್ಕೊಳ್ತಾ ಇದ್ವಿ ಕೋಳಿ ತಂದು ಹಾಕ್ಬೇಕು, ಕೋಳಿ ತಂದು ಹಾಕ್ಬೇಕು ಅಂತ. ಸೊ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾವೆ ಗಿಡಗಳಲ್ಲಿ, ಹೋಗ್ತಾ ಇರುತ್ತೆ, ಮೇವಾಗ್ತಾ ಇರ್ತಾರೆ.
ಮೊಟ್ಟೆ. ಸೊ ಇಷ್ಟು ಮೊಟ್ಟೆ ಇದೆ, ನಾನು ಸ್ವಲ್ಪ ಮೊಟ್ಟೆ ತೊಗೊಂಡು ಹೋಗ್ಬಿಡೋಣ ಅಂತ. ಇವ್ರು ನಾಟಿ ಕೋಳಿ ಮೊಟ್ಟೆ. ಹಾ ಖುಷಿ ಆಗತ್ತಲ್ಲ, ಮರಿ ಹಾಕಿಸ್ಬಿಡೋದು ಅದೆಲ್ಲ. ಹಾಂ, ನಮ್ಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡೋಣ. ಈಗ ಮೂರು ಕೋಳಿ ಏನೋ ಮೊಟ್ಟೆ ಇಡ್ತಾ ಇದೆ ಅಂತೆ, ಅಲ್ಲ ರಜಣ್ಣ? ನಾಲ್ಕು ಕೋಳಿ. ಹಾಂ, ನಾಲ್ಕು ಕೋಳಿ ಮೊಟ್ಟೆ ಇಡ್ತಾ ಇದೆಯಂತೆ, ಅದಕ್ಕೆ ಸ್ವಲ್ಪ ತೊಗೊಂಡು ಹೋಗ್ತೀವಿ. ನಾಳೆ ನಾಡಿದ್ದು ಅದು ಎಲ್ಲ ಕಲೆಕ್ಟ್ ಮಾಡಿಬಿಟ್ಟು ಕಾವು ಕೂರಿಸ್ತಾರೆ. ಅಲ್ಲಿ ನೋಡಲ್ಲಿ ಸಿನಿಮ ನೋಡಿ, ಅಲ್ಲಿ ಹಿಡಿಯಕ್ಕೆ ಅದು ಸಿಗಲ್ಲ. ಇನ್ನು ಅವಳಿಗಂತೂ ಕೋಳಿಗಳ ಜೊತೆ ಆಟ ಆಡೋದು ತುಂಬ ಇಷ್ಟ ಆಗಿಬಿಟ್ಟಿದೆ. ಅವು ಕೈಗೆ ಸಿಗ್ತಾ ಇಲ್ಲ, ನಾನು ಒಂದು ಹಿಡ್ಕೊಂಡು ಬರ್ತೀನಿ ಅಂತ ಹೇಳಿ ಅವಳು ರಾಜುಗೆ ಹೇಳ್ತಾ ಇದ್ದಾಳೆ. ಅವಳಿಗೆ ರೂಸ್ಟರ್ ಬೇಕಂತೆ. ಇನ್ನು ಕುರಿಗಳಂತೂ ಸದ್ಯಕ್ಕೆ ಏನೂ ಪ್ಲ್ಯಾನ್ ಮಾಡಿಲ್ಲ. ಫಸ್ಟು ಒಂದೊಂದಾಗಿ ಸ್ಟೆಪ್ಸ್ ಹತ್ತೋಣ ಅಂತ ಹೇಳಿಬಿಟ್ಟು ಎಲ್ಲ ಒಟ್ಟಿಗೆ ತಂದು ರಿಸ್ಕ್ ಮಾಡ್ಕೊಳ್ಳೋದಕ್ಕಿಂತ ಒಂದೊಂದಕ್ಕೆ ಅಡ್ಜಸ್ಟ್ ಆಗಬೇಕಲ್ವಾ ರಾಜಣ್ಣ ಕೂಡ. ಹಾಗಾಗಿ ಫಸ್ಟು ಕೋಳಿಗಳನ್ನ ತಗೊಂಡು ಬಂದಿದ್ದೀವಿ. ಈಗ ಬೆಳಗ್ಗೆನೆ ಕೋಳಿ ಕೂಗೋ ಸೌಂಡ್ ಕೇಳಿ, ಅಬ್ಬಾ ಎಷ್ಟೋ ವರ್ಷಗಳಾಗಿಬಿಟ್ಟಿತ್ತು. ಸೊ ಫಸ್ಟ್ ಟೈಮ್ ನಮ್ಮ ತೋಟದಲ್ಲಿ ಕೇಳಿ ಅಷ್ಟು ಖುಷಿ ಆಯ್ತು ಗೊತ್ತಾ. ಬೆಳಗ್ಗೆನೆ ಎಷ್ಟು ಚೆನ್ನಾಗಿ ಸೌಂಡ್ ಇರುತ್ತೆ ಅದ್ರದ್ದು. ಅದು ಸಿಗಲ್ಲ ನಿನಗೆ, ಫಾಸ್ಟಾಗಿ ಹೋಗುತ್ತದೆ. ಇನ್ನು ಇದಿಷ್ಟು ಮನೆಗೆ ತೊಗೊಂಡು ಹೋಗ್ತೀನಿ. ಗೋಲಿ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮನೆಯಿಂದನೇ ಟ್ರೇ ತೊಗೊಂಬಂದಿದ್ದೆ ನಾನು. ಸೊ ಇನ್ನೊಂದು ಸ್ವಲ್ಪ ತೋಟದ ಒಳಗಡೆ ಹೋಗ್ಬರೋಣ. ಧೀರು ಮಲಗಿದ್ದಾನೆ, ಅವಳು ಸರ್ಕಸ್ ಮಾಡ್ತಿದ್ದಾಳೆ ರಜೋಲಿ. ಇನ್ನು ನನಗೆ ಮನೆಗೆ ಏನೆಲ್ಲ ಬೇಕೋ ಅದನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಇಲ್ಲಿ ನುಗ್ಗೆಕಾಯಿ ಸಿಕ್ಕಾಪಟ್ಟೆ ಆಗಿರುತ್ತೆ, ನುಗ್ಗೆಕಾಯಿ ತೆಗಿತಾ ಇದ್ದೀನಿ. ಫ್ರೆಂಡ್ಸ್, ಈ ದಾಸವಾಳ ಹೂ ಇದೆ ಅಲ್ವಾ, ಇದರಿಂದ ಟೀ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಟ್ ಬೆಳಗ್ಗೆ ಮಾಡೋಣ ಅಂದ್ಕೊಂಡೆ, ನಿಂಬೆ ಹಣ್ಣು ತರೋದು ಮರ್ತುಬಿಟ್ಟೆ ನಾನು. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ. ನಿಂಬೆ ಹಣ್ಣಿನ ಗಿಡ ಇದೆ ಅಲ್ಲ, ಆಗಿಲ್ವಾ ಇಲ್ಲಿ? ಆಗಿಲ್ಲ, ಹ್ಞೂ ನಮ್ಗೆ ಏನು ಬೇಕೋ ಆ ಗಿಡ ಆಗ ಬಂದು ಉಳದು ಕಾಯಿ. ಅಲ್ಲ ಆಗಿತ್ತು ಲಾಸ್ಟ್ ಟೈಮ್. ಲಾಸ್ಟ್ ಟೈಮ್ ಆಗಿತ್ತು. ಇಲ್ಲ ಇದು ಇದು ನಮ್ಮ ಇದರಲ್ಲಿ ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ನಾನು. ಇದು ವಾಟರ್ ಆ್ಯಪಲ್, ಎಷ್ಟು ಚೆನ್ನಾಗಿ ಚಿಗುರ್ತಾ ಇದೆ ನೋಡು ರಾಜ. ಭೂಮಿ ಚೆನ್ನಾಗಿದೆ ಅಲ್ಲ. ಅಲ್ಲ ಪಾಟಲ್ಲಿ ಭೂಮಿ ಸರಿಯಾಗಿಲ್ಲ, ಅದಕ್ಕೆ ಮಣ್ಣೆ ಇಲ್ಲ. ಇಲ್ಲಿ ನೋಡಿ ಇಲ್ಲಿ ಅಲ್ವಾ, ಆ ಥರ ಅಲ್ಲ, ಮಣ್ಣು ಚೆನ್ನಾಗಿದೆ. ಬಟ್ ಏನಂದರೆ ನಾವು ಸ್ವಲ್ಪ ಕೇರ್ ಮಾಡಬೇಕಾಗಿತ್ತು. ಇಲ್ಲ ಗಿಡ ಭೂಮಿ ಮೇಲೆ ಹಾಕೋದಕ್ಕೂ ಪಾಟಲ್ಲಿ ಹಾಕೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಈಗ ಕೋಳಿ ಇರೋದ್ರಿಂದ ಎಲ್ಲ ಕೆದಕ್ತಾ ಇದೆ. ಇದು ಅರಿಶಿಣ, ಅರಿಶಿಣ ಅರಿಶಿಣದ ಕೊಂಬು. ಶುಂಠಿ ಅಲ್ವಾ? ಇಲ್ಲ ಅರಿಶಿಣ. ಶುಂಠಿ ಇದ್ದಂಗೆ, ಶುಂಠಿ ಇದ್ದಂಗೆ ಇದೆಲ್ಲ, ಶುಂಠಿ ಅಲ್ಲ ಅನ್ಕೋ ರಜಣ. ಇದೇನು ಅರಿಶಿಣನ ಶುಂಠಿನ? ಇದು ಅರಿಶಿಣನ ಶುಂಠಿನ? ಶುಂಠಿನ. ನಮ್ಮಮ್ಮ ಅರಿಶಿಣ ಅಂತ ಹೇಳಿದ್ರಪ್ಪ, ಶುಂಠಿ ಅಂತೆ. ನಮ್ಮಮ್ಮ ತಂದು ಹಾಕಿದ್ರ ವಾಸನೆ ನೋಡಿದ್ರೆ ಇದು ಬರ್ತಾ ಇದೆ, ಶುಂಠಿ. ಶುಂಠಿ ಶುಂಠಿನ. ಇನ್ನು ಈ ಫುಟ್ಪಾತಿಗೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸುತ್ತಲೂ ರೈನ್ ಲಿಲ್ಲಿ ಅಂದರೆ ಇವಾಗ ಸೀಸನ್ ಇರೋದು ಅದೇ ಅಲ್ವಾ, ಮಳೆ ಬಂತು ಅಂದರೆ ಸಿಕ್ಕಾಪಟ್ಟೆ ಹೂ ಬಂದುಬಿಡುತ್ತೆ. ಆ ಥರದ್ದು ಏನಾದರೂ ಹಾಕೋಣ ಅಂತ ನೋಡೋಣ. ನೆಕ್ಸ್ಟ್ ಟೈಮ್ ಬಂದಾಗ ಅದ್ರ ಬಗ್ಗೆ ಪ್ಲ್ಯಾನ್ ಮಾಡೋಣ. ಸೊ ಈಗ ಕೆಲವೊಂದು ಗಿಡಗಳೆಲ್ಲ ಬಿದ್ದೋಗಿದೆಯಂತೆ, ಜೋರಾಗಿ ಮಳೆ ಬಂದು ಗಾಳಿ ಬಂತು ಅಂದರೆ ಕೆಲವೊಂದು ಬಿದ್ದೋಗ್ಬಿಡತ್ತೆ. ಸೊ ಕೆಲವೊಂದು ಸಪೋರ್ಟ್ ಕೊಟ್ಬಿಟ್ಟು ರಾಜಣ್ಣ ನಿಲ್ಲಿಸಿರ್ತಾರೆ. ಇನ್ನು ಕೆಲವೊಂದು ಈ ಅಗಸೆ ಮತ್ತು ನುಗ್ಗೆ ಇದೆ ಅಲ್ವಾ, ಅದೆಲ್ಲ ಜೋರಾಗಿ ಗಾಳಿ ಬಂತು ಅಂದರೆ ಕೆಲವೊಂದು ಬಿದ್ದೋಗ್ಬಿಡತ್ತೆ. ಅದನ್ನು ಹಾಗೆ ನಿಲ್ಲಿಸ್ಬೋದು, ಇವರು ಹೇಳಿದರು ನಮಗೆ ತಮ್ಮಯ್ಯ ಅವರು, ಹಾಗೆ ನಿಲ್ಲಿಸಿದ್ರೇ ಬರುತ್ತೆ ತೊಂದರೆ ಇಲ್ಲ ಅಂತ. ಕೆಲವೊಂದು ತೀರಾ ಮಧ್ಯ ಮಧ್ಯ ಮುರಿದೋಗ್ಬಿರುತ್ತೆ ನೋಡಿ. ಸೊ ಅಂಥದ್ದನ್ನೆಲ್ಲ ನಾವು ಫೆನ್ಸಿಗೆ ಸುತ್ತಲೂ ಫೆನ್ಸ್ಗೆ ಅಲ್ಲಲ್ಲಿ ಗ್ಯಾಪ್ ಇದೆ, ಅದನ್ನು ಫಿಲ್ ಮಾಡಲಿಕ್ಕೆ ಅಂತ ಹೇಳಿ ಇಡಕ್ಕೆ ಹೇಳಿದ್ದೀವಿ. ಜೊತೆಗೆ ಒಂದು ಫೆನ್ಸ್ ಥರನೂ ಇರುತ್ತೆ, ನಮಗೆ ಹಾರ್ವೆಸ್ಟ್ ಮಾಡಲಿಕ್ಕೂ ಚೆನ್ನಾಗಿರುತ್ತೆ ನುಗ್ಗೆಕಾಯಿ ಎಲ್ಲ. ಇನ್ನು ನಮ್ಮ ತೋಟದಲ್ಲಿ ಬಂದುಬಿಟ್ಟು ಸುಮಾರಾಗಿ ಒಂದು 74 ತೆಂಗು ಹಾಕ್ಸಿದ್ದೀವಿ. ಅದು ಕೆಲವೊಂದು ಬಗ್ಬಿಟ್ಟಿದೆ ಅಂತೆ. ಅದು ಬಗ್ಗಿದ್ರೆ ಹಾಗೆ ಬೆಳೀತು ಅಂದರೆ ತುಂಬ ಕಷ್ಟ ಅಲ್ವಾ. ಸೊ ಅದನ್ನೇನು ಮಾಡಬೇಕು ಗೊತ್ತಿಲ್ಲ.
ಇವರು ತಮ್ಮಯ್ಯ ಅವರು ಈ ಟೈಮ್ ಬಂದಾಗ ಕೇಳಬೇಕು, ಅವ್ರಿಗೂ ಕಾಲ್ ಮಾಡಿದ್ದೀವಿ ಈ ಥರ ಮಳೆ ಬಂದುಬಿಟ್ಟು. ನೋಡಿ, ಇದು ಬಗ್ಬಿಟ್ರೆ ಹಾಗೆ ಬಗ್ಬಿಡತ್ತಂತೆ, ಬೆಳಿಬೇಕಾದ್ರೆ ತುಂಬ ಕಷ್ಟ ಆಗತ್ತೆ, ಕೆಳಗಡೆನೆ ಬಗ್ಬಿಡತ್ತೆ. ಅದಕ್ಕಾಗಿ ಅದು ನೇರವಾಗಿ ಬರಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಈ ಥರ ಸಪೋರ್ಟಿವ್ ಆಗಿ ಒಂದು ಕೋಲ್ನ ನಿಲ್ಲಿಸಿದ್ದಾರೆ. ಗಿಡಗಳೆಲ್ಲ ಒಂದು ಮಟ್ಟಕ್ಕೆ ಬೆಳೆದ್ಬಿಟ್ರೆ ಅಷ್ಟಾಗಿ ಬಿದ್ದು ಹೋಗೋದಿಲ್ಲ. ಸೊ ಅಲ್ಲಲ್ಲಿ ಬಿದ್ದೋದಾಗೆಲ್ಲ ನಾವು ಹೇಳ್ತಾ ಇರ್ತೀವಿ ತಮ್ಮಯ್ಯ ಅವರಿಗೆ, ಅವಾಗ ಅವರು ಕೆಲವೊಂದು ಗಿಡಗಳನ್ನ ರಿಪ್ಲೇಸ್ ಮಾಡ್ತಾ ಇರ್ತಾರೆ. ಇನ್ನು ಈ ತೆಂಗಿನ ಮರ ಏನು ಮಾಡಬೇಕೋ ಗೊತ್ತಿಲ್ಲ. ಇನ್ನು ಪಪ್ಪಾಯ ಅಂತೂ ಈ ಟೈಮ್ ಸಿಕ್ಕಾಪಟ್ಟೆನೇ ಆಗಿದೆ. ಅಂದರೆ ಪ್ರತಿ ಸಲ ನಾವು ಬಂದಾಗೆಲ್ಲ ಒಂದು ಎರಡು ಮೂರು ಆ ಥರ ತಗೊಂಡು ಹೋಗ್ತಾ ಇದ್ವಿ, ಈ ಟೈಮ್ ಒಂದು 10 ಜಾಸ್ತಿನೇ ಇದೆಯಂತೆ. ಒಂದೇ ಗಿಡದಲ್ಲಿ 5-6 ಹಣ್ಣಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಸೊ ಇನ್ನು ತಗೊಂಡು ಹೋಗ್ಬಿಟ್ಟು ಅವ್ರಿಗೆ ಇವ್ರಿಗೆ ಕೊಟ್ಬಿಡ್ತೀನಿ, ನಮ್ಮ ಅಕ್ಕಪಕ್ಕದ ಮನೆಗೆ ಅವರೆಲ್ಲರಿಗೂ. ನೋಡಿ, ಇದೆಲ್ಲ ಜೋರಾಗಿ ಗಾಳಿ ಬಂದಾಗ ಬಿದ್ದುಬಿಟ್ಟು ಸೀಳು ಬಂದುಬಿಟ್ಟಿರೋದು. ನಮ್ಮೆಲ್ಲರಿಗೂ ತೋಟ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರುತ್ತೆ, ಬಟ್ ಈ ಥರದ್ದೆಲ್ಲ ಫೇಸ್ ಮಾಡಲೇಬೇಕಾಗತ್ತೆ. ಜೋರಾಗಿ ಗಾಳಿ ಬಂತು, ಮಳೆ ಬಂತು ಅಂದರೆ ಕೆಲವೊಂದು ಗಿಡಗಳು ಬೆಳೆಸಿರ್ತೀವಲ್ವ, ಬಿದ್ದೋದಾಗ ತುಂಬಾ ಬೇಜಾರಾಗತ್ತೆ. ನೋಡಿ, ಒಂದೊಂದು ಪಪ್ಪಾಯ ಫ್ರೆಂಡ್ಸ್ 2 kg, ಕೆಲವೊಂದೊಂದು 2.5 kg ಕೂಡ ನಾವು ಹಾರ್ವೆಸ್ಟ್ ಮಾಡಿದ್ದೀವಿ. ಇನ್ನು ನೆಕ್ಸ್ಟ್ ಇಯರ್ ಎಲ್ಲ ಸೀಬೇಕಾಯಿ ಎಲ್ಲ ಚೆನ್ನಾಗಿ ಬರುತ್ತೆ ಅಂತೆ. ಈ ಇಯರೇ ಸಿಕ್ಕಾಪಟ್ಟೆ ತಿಂದಿದ್ದೀವಿ ನಾವು, ನೆಕ್ಸ್ಟ್ ಇಯರ್ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೇ ನಾನು ನಿಮಗೆ ಹೇಳ್ತಾ ಇರ್ತೀನಲ್ವ, ಒಂದು ಮಸಾಲೆ ಗಿಡ ಇದೆ ಆಲ್ ಸ್ಪೈಸಸ್ ಅಂತ ಹೇಳ್ಬಿಟ್ಟು, ಅದು ಕೂಡ ಬಿದ್ದೋಗಿದೆ. ಅದು ಕೊಂಬೆಗಳೆಲ್ಲ ಕಟ್ ಮಾಡಿ ರಾಜಣ್ಣ ಬಿಸಾಕಿದ್ರು. ಸರಿ, ನಾ ಅದನ್ನೆಲ್ಲ ತೊಗೊಂಡು ಹೋಗ್ಬಿಟ್ಟು ಮನೆಗೆ ಎಲೆ ಎಲ್ಲ ಬಿಡಿಸಿ ಒಣಗಿಸಿಟ್ಕೋತೀನಿ. ಪಲಾವ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈಗ ಈಗ ದೊಡ್ಡ ಫಿಶ್, ದೊಡ್ಡ ಫಿಶ್. ದೊಡ್ಡ ಫಿಶ್ ಕಡಿ 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 ಈತನ ಹಾಲು ಕುಡಿಸಿದ್ದೀನಿ. ಒಟ್ಟಲ್ಲಿ ಎರಡು ಕೈ ಅವನ ಕೈ ಹಿಡ್ದ್ಬಿಟ್ಟು ಹಿಂಗೆ ಹಿಡಿದ್ಬಿಟ್ಟಿರ್ತಾನೆ. ಹಂಗೆ ಗಮ್ಸ್ ಕರ್ತಾ ಆಗ್ತಾ ಇರ್ಬೇಕು. ಟಾಯ್ಸ್ ಕೊಟ್ಟರು ಹಿಡ್ಕೊಳ್ತಾ ಇಲ್ಲ, ಬೇಡ ಅಂತಿದ್ದು. ನನ್ನ ಕೈಯೇ ಬೇಕು. ಇಷ್ಟ ಆಗಲ್ಲ ಅಂದ್ರೆ ಕೈಯೇ ಕಡಿತೀನಿ. ನೋಡಲಿ ನೋಡ್ರಜ್ಜ, ನಾನು ಏನು ಮಾಡಿಲ್ಲ, ಕಚ್ಬಿಡ್ತಾನೆ. ಹಾಕಿ ಬಂಗಾರ ಇದು ಬಂಗಾರ. ಸೊ ಬನ್ನಿ ಹೊರಡೋಣ, ಹೋಗೋಣ ಹೋಗೋಣ ನೋಡಿ ಹೋಗೋಣ ನೋಡಿ. ಇದು ಚಿನ್ನ ಶರ್ಟ್ ಇದೆ, ಬೀರ್ಗೆ ಹಾಕ್ಬಿಟ್ಟಿದ್ದು, ಸ್ವಲ್ಪ ಲೂಸ್ ಲೂಸ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ನಡಿ ಹೋಗೋಣ ನಡಿ. ಹೆಂಗ್ ಮಾಡ್ಕೊಂಡಿದ್ಯ ನೋಡು, ಆ ಕೋಳಿ ಹಿಡಿಯಕ್ ಹೋಗಿ ಈ ಅವತಾರ ಆಗಿರೋದು. ಹಾ, ಕೋಳಿ ಸಿಕ್ಕ? ಕೋಳಿ ಹಿಡ್ಕೊಂಡ್ ಬಂದ? ಸಿಕ್ಕಿಲ್ಲ ಸಿಕ್ಕಿಲ್ಲ. ಅದು ಓಡೋ ಸ್ಪೀಡಿಗೆ ಇಡ. ನಮ್ಮ ಮನೆಗೆ ಹೋಗೋಣ, ಇಲ್ಲೇ ಇರ್ಬೇಕಾ? ಬೇಡ ಬಾ ಮನೆಗೆ ಹೋಗೋಣ. ಫ್ರೆಂಡ್ಸ್, ಇನ್ನ ಈಗ ಟೈಮ್ ಬಂದು 2:30 ಆಗಿದೆ. ನಾವೀಗ ಮನೆಗೆ ಹೊರಡ್ತಾ ಇದ್ದೀವಿ. ತೋಟದಿಂದ ಮನೆಗೆ ಹೋಗಲಿಕ್ಕೆ 20 ಆಗುತ್ತೆ, ಅದೇ ಸಿಟಿಗಾದರೆ ತುಂಬ ಹತ್ತಿರ ಆಗುತ್ತೆ, ಒಂದು ಅರೌಂಡ್ 11 ಆಗುತ್ತೆ. ಫ್ರೆಂಡ್ಸ್, ನೋಡ್ತಾ ಇದ್ರೆ ಒಂಥರ ಸಾಯಂಕಾಲ ಆದ್ರಂಗೆ ಕಾಣಿಸ್ತಾ ಇದೆ ಅಲ್ವಾ. ಇನ್ನೂ ಮಧ್ಯಾಹ್ನನೇ, ಸ್ವಲ್ಪ ಮೋಡ ಮುಚ್ಕೊಂಡಿದೆ, ಅದಕ್ಕಾಗಿ ಕತ್ಲೆ ಕತ್ಲೆ ಕಾಣಿಸ್ತಾ ಇದೆ. ಫ್ರೆಂಡ್ಸ್, ನಾವೀಗ ಮನೆಗೆ ಹೊರಟಿದ್ದೀವಿ. ಬಾ, ಮೈಂಡ್ ಚೆನ್ನಾಗಿ ಫ್ರೆಶ್ ಆಯಿತು. ಸೊ ಆಂಟಿಗೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡಿಡಿ ಅಂತ ಹೇಳಿದ್ದೀನಿ. ಅವರು ಹೋಗೋಷ್ಟೊತ್ತಿಗೆ ಅಡುಗೆ ಮಾಡಿರ್ತಾರೆ. ಈಗ ಟೈಮ್ ಬಂದು 2:00 ಆಗಿದೆ. ಇನ್ನು ರಾಜು ಅಂತೂ ಫುಲ್ ವರ್ಕೋ ವರ್ಕ್ ಇವತ್ತೆ. ಅವ್ರಿಗಿಲ್ಲಿ ಚೆನ್ನಾಗಿ ವರ್ಕೌಟ್ಸ್ ಆಗಿಬಿಡತ್ತೆ, ಕಾರ್ಡಿಯೋನೂ ಆಗತ್ತೆ, ಚೆನ್ನಾಗಿ ಒಳ್ಳೆ ಫ್ರೆಶ್ ಗಾಳಿ ತಗೊಳ್ತಾರೆ. ಸೊ ಅವ್ರಿಗೆ ತುಂಬಾ ಇಷ್ಟ ಆಗತ್ತೆ ಈ ಥರ ಇರೋಕ್ಕೆ, ಯಾಕೆಂದರೆ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಕೆಲಸ ಮಾಡಿ ಮಾಡಿ ಆ ಲೈಫೇ ಬೇರೆ. ಇಲ್ಲಿಗೆ ಬಂದಮೇಲೆ ಅದು ಒಂಥರ ಚೆನ್ನಾಗಿ. ಇವಳಂತೂ ಇನ್ನು ಬಿಸಿಲಿಗೆ ಆಟಾಡಿ
ಹೆಂಗಾಗ್ಬಿಟ್ಟಿದ್ಲು ಅಂದರೆ ಬಾ ಈಗ ಮನೆಗೆ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು. ಇನ್ನು ದೀರು ಆಗಲೇ ಮಲಗಿಬಿಟ್ಟಿದ್ದೇನೆ. ಇನ್ನು ಮನೆಗೆ ಹೋಗದೆ ಆ ಕೆಲಸ ಮಾಡು, ಮಕ್ಕಳು ನೋಡ್ಕೊ, ಇದೇ ಆಗಿಬಿಡುತ್ತೆ ರುಟೀನ್ ಲೈಫ್ಗೆ ನಾವು ಟರ್ನ್ ಆಗಿಬಿಡ್ತೀವಿ. ಏನ ನಾವು ತೋಟದಿಂದ ಇಷ್ಟೊಂದೆಲ್ಲ ತೊಗೊಂಡು ಬಂದಿದ್ದೀವಿ. ನನಗಂತೂ ಪ್ರತಿ ಸಲ ನಮ್ಮ ತೋಟಕ್ಕೆ ಹೋಗಿ ಬಂದರೆ ತವ್ರ ಮನೆಗೆ ಹೋದಂಗೆ ಫೀಲ್ ಆಗ್ತಾ ಇರತ್ತೆ. ಏನ ಮನೆಗೆ ಬರೋದೇ ನೋಡಿ, ಇದು ರೈನ್ ಲಿಲಿ, ವಾಟರ್ ಲಿಲಿ ಅಂತ ಹೇಳ್ತಾರಲ್ವಾ, ಸೊ ಫ್ಲವರ್ ಕೂಡ ಬಂದಿತ್ತು. ಅದು ನೋಡಿ ಕೂಡ ತುಂಬ ಖುಷಿ ಅನ್ನಿಸ್ತು. ಏನ ಇವತ್ತಿನ ಬ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.